ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಪಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೊಂದು ಜರ್ಮನಿಯಲ್ಲಿ ಸಮಾಜವಾದವನ್ನು ಪರಿಶೀಲಿಸುವ ಉದ್ದೇಶದಿಂದ ರಿಚ್ ಟ್ಯಾಗ್ನಲ್ಲಿ ನಡೆದ ಮಸೂದೆಯು ಒಪ್ಪಿಗೆ ಪಡೆದು ಕಾನೂನಾಗಲು ವಿಫಲವಾಯಿತೆಂಬುದು ಮಹತ್ವಪೂರ್ಣವಾದದ್ದು ಈ ತಿರಸ್ಕರಣೆಗೆ ಪತ್ರಿಕೆಯು ಈ ಕೆಳಕಂಡ ವಿವರಣೆ ನೀಡಿದೆ ರಿಚ್ ಟ್ಯಾಗ್ನಲ್ಲಿ ಇತ್ತೀಚೆಗೆ ಜರ್ಮನಿ ಸರ್ಕಾರವು ಸಮಾಜವಾದವನ್ನು ಹತ್ತಿಕ್ಕುವಂತೆ ವಿಸ್ತಾರವಾದ ಪ್ರಮಾಣದಲ್ಲಿ ಮಂಡಿಸಿದ್ದ ಕ್ರಾಂತಿ ವಿರೋಧಿ ಮಸೂದೆಯ ತಿರಸ್ಕರಣೆಯು ಆ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಕುತೂಹಲಕಾರಿ ಅಧ್ಯಯನವನ್ನೇ ಸೃಷ್ಟಿಸಿತು ಅದರಿಂದಾಗಿ ಭಾಷೆ ಮತ್ತು ಸಂಸ್ಥೆಗಳ ವ್ಯತ್ಯಾಸಗಳ ಹೊರತಾಗಿಯೂ ನಮ್ಮಲ್ಲಿ ಬಹಳ ಸರ್ವೇ ಸಾಮಾನ್ಯ ಸಂಗತಿಗಳಿವೆ ಜರ್ಮನಿಯಲ್ಲಿ ಸಮಾಜವಾದಿ ಪಕ್ಷದ ಹೆಚ್ಚಳದಿಂದ ಅನೇಕ ವರ್ಷಗಳಿಂದ ಆಕರ್ಷಣೆಯು ಪ್ರಾರಂಭಗೊಂಡಿದೆ ಆದರೆ ಇದು ಸಾವಿರದ ಎಂಟುನೂರ ಎಪ್ಪತ್ತೆಂಟರವರೆವಿಗೆ ಇದ್ದಿಲ್ಲ ಈ ಅವಧಿಯಲ್ಲಿ ಚಕ್ರವರ್ತಿಯ ಪ್ರಾಣಹಾನಿಯ ಎರಡು ಪ್ರಯತ್ನಗಳು ನಡೆದ ಕಾರಣ ಸರ್ಕಾರವು ವಿಳಂಬ ನೀತಿಯನ್ನು ಅನುಸರಿಸುವ ನಿರ್ಧಾರ ಕೈಗೊಂಡಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಸಮಾಜವಾದಿಗಳ ವಿರುದ್ಧವಾಗಿ ಮೊದಲನೆಯ ಕಾನೂನು ಎರಡು ವರ್ಷಗಳ ಅವಧಿಗೆ ಅಂಗೀಕೃತವಾಯಿತು ಮತ್ತು ಇದು ಸಾವಿರದ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮತ್ತು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನವೀಕರಿಸಲ್ಪಟ್ಟಿತು ಆ ಸಮಯಕ್ಕೆ ಇನ್ನೂ ಹೆಚ್ಚಾದ ಶಾಸನವು ಬೇಕಾಗುತ್ತದೆ ಎಂಬ ಅಭಿಪ್ರಾಯ ಉಂಟಾಯಿತು ಮತ್ತು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಚಾನ್ಸೆಲರ್ ಬಿಸ್ಮಾರ್ಕ್ ಎಂಬಾತನು ಸಮಾಜವಾದಿ ನಾಯಕರು ಅವರಿಗೆ ನೀಡಿದ ಸ್ಥಳದಲ್ಲಿಯೇ ಬಂದಿಯಾಗುವಂತೆ ತಮ್ಮ ಹಕ್ಕುಗಳಿಂದ ವಂಚಿತರಾಗುವಂತೆ ಮಾಡುವ ಮತ್ತು ಅಂತಿಮವಾಗಿ ರಾಜ್ಯದಿಂದ ಹೊರಹಾಕುವಂತೆ ಮಾಡುವ ಹೆಚ್ಚಿನ ಅಧಿಕಾರ ನೀಡಬಹುದಾದ ಸಲಹೆಯೊಂದನ್ನು ರಿಕ್ ಟ್ಯಾಗ್ನ ಅಧಿಕಾರಿಗಳಿಗೆ ನೀಡಿದನು ಆದರೆ ಚಾನ್ಸಲರ್ನ ಈ ಸಲಹೆಯನ್ನು ಅಲ್ಲಿನ ಸಂಸತ್ತು ನಿರಾಕರಿಸಿತು ಮತ್ತು ಹಳೆಯ ನಿಯಮವನ್ನೇ ನವೀಕರಿಸುವುದರಲ್ಲಿ ತೃಪ್ತಿಗೊಂಡಿತು ಇನ್ನು ದಮನಕಾರಿಯಾದ ಶಾಸನದ ಸಂದರ್ಭವು ತೀರಿಹೋಯಿತೆಂಬ ನಿರೀಕ್ಷೆಯು ಕೆಲವು ದಿಕ್ಕುಗಳಲ್ಲಿ ಉಂಟಾಯಿತು ಆದರೆ ಸಮಾಜವಾದಿ ಪಕ್ಷದ ನಿರಂತರವಾದ ವೃದ್ಧಿಯು ಅದರ ಪ್ರಚಾರದಲ್ಲಿ ಕಂಡುಬಂದ ಹೆಚ್ಚಾದ ಧೈರ್ಯವು ಅದರೊಂದಿಗೆ ಜರ್ಮನಿ ಮತ್ತು ಯುರೋಪಿನ ಇತರ ಭಾಗಗಳಲ್ಲಿ ಕಂಡುಬಂದ ಅರಾಜಕತೆಯ ದೌರ್ಜನ್ಯಗಳು ಸರ್ಕಾರವು ತನ್ನ ಮಧ್ಯಪ್ರವೇಶವನ್ನು ಮುಂದುವರೆಸುವಂತೆ ಮತ್ತಷ್ಟು ಪ್ರಚೋದನೆಯನ್ನುಂಟು ಮಾಡಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಚಕ್ರವರ್ತಿಯು ಆಂತರಿಕ ಗೊಂದಲ ಹಬ್ಬಿಸುವವರನ್ನು ಹತ್ತಿಕ್ಕುವ ಸಲುವಾಗಿ ನೂತನ ಶಾಸನವೊಂದನ್ನು ರೂಪಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದನು ಆ ವರ್ಷ ಮುಗಿಯುವುದರೊಳಗಾಗಿ ಜನಪ್ರಿಯ ಶಾಸನ ಸಭೆಯ ಮುಂದೆ ಕ್ರಾಂತಿ ವಿರೋಧಿ ಮಸೂದೆಯೊಂದನ್ನು ಮಂಡಿಸಲಾಯಿತು ಅದು ಆ ದೇಶದ ಸಾಮಾನ್ಯ ಅಪರಾಧಿ ಕಾನೂನುಗಳಿಗೆ ಅನೇಕ ತಿದ್ದುಪಡಿಗಳನ್ನು ಮತ್ತು ಅಲ್ಲಿನ ಅಪರಾಧಿ ನಿಯಮಗಳಿಗೆ ಶಾಶ್ವತವಾದ ವೈಶಿಷ್ಟ್ಯಗಳನ್ನು ಒದಗಿಸುವುದಾಗಿತ್ತು ಈ ತಿದ್ದುಪಡಿಗಳಲ್ಲಿ ಶಾಂತಿಭಂಗ ಮಾಡುವವರಿಗೆ ಧರ್ಮದ ಮೇಲೆ ಚಕ್ರಾಧಿಪತ್ಯದ ಮೇಲೆ ವಿವಾಹಗಳ ಮೇಲೆ ಕುಟುಂಬಗಳ ಮೇಲೆ ಬಡವರ ಮೇಲೆ ನಿಂದನೆ ಇಲ್ಲವೇ ಬಹಿರಂಗ ಆಕ್ರಮಣ ಮಾಡುವವರಿಗೆ ಅಥವಾ ಸಾರ್ವಜನಿಕವಾಗಿ ಪ್ರತಿಪಾದಿಸುವ ಹಾಗೂ ಅವರೇ ಕಂಡುಕೊಂಡ ವಿರೂಪಗೊಳಿಸುವ ಹೇಳಿಕೆಗಳನ್ನು ಪ್ರಸಾರ ಮಾಡುವವರಿಗೆ ರಾಜ್ಯದ ಸಂಸ್ಥೆಗಳನ್ನು ಅಥವಾ ಅಧಿಕಾರಿಗಳ ನಿರ್ಣಯಗಳನ್ನು ನಿಷ್ಕೃಷ್ಟಗೊಳಿಸುವ ದೃಷ್ಟಿಕೋನವುಳ್ಳವರಿಗೆ ದಂಡಗಳನ್ನು ವಿಧಿಸುವ ಅಥವಾ ಸೆರೆಮನೆಗೆ ಹಾಕುವ ಅವಕಾಶಗಳನ್ನು ಮಾಡಲಾಗಿತ್ತು ನೂತನ ಕಾನೂನಿನಲ್ಲಿ ಸೇನೆ ಮತ್ತು ನೌಕಾದಳಗಳಲ್ಲಿ ಸಮಾಜವಾದವನ್ನು ಹಬ್ಬಿಸುವವರಿಗೆ ಅದೇ ರೀತಿಯ ಅವಕಾಶಗಳಿದ್ದವು ವಿರೋಧ ಪಕ್ಷವು ಸಂಸತ್ತಿನಲ್ಲಿ ಸಮಾಜವಾದಿ ಆಗಮನ ಮತ್ತು ನಿರ್ಗಮನಗಳಿಂದ ಮಾತ್ರವೇ ಮುಂದುವರೆಸುತ್ತಿದ್ದರೆ ಸರ್ಕಾರವು ತನ್ನ ಮಸೂದೆಯನ್ನು ವಿಜಯೋತ್ಸವದೊಡನೆಯೇ ಜಾರಿಗೊಳಿಸಬಹುದಾಗಿತ್ತು ಆದರೆ ಉಲ್ಲಂಘನೆಗಳ ಲಕ್ಷಣಗಳು ಅದನ್ನು ಪೊಲೀಸರ ತೀರ್ಪಿಗೆ ಬಿಟ್ಟಿದೆ ಎಂಬುದಾಗಿ ಅರ್ಥೈಸುವಂತೆ ವಿವರಿಸಲ್ಪಟ್ಟಿದ್ದು ಅಪನಂಬಿಕೆಯು ಹೆಚ್ಚಿನ ಜನರಲ್ಲಿ ಎಚ್ಚರಿಕೆಯನ್ನು ಎಬ್ಬಿಸಿ ಅವರು ಆ ಹಂಚಿಕೆಯನ್ನು ವಾಕ್ ಸ್ವಾತಂತ್ರ್ಯದ ಹಗರಣ ಬೋಧನಾ ಸ್ವಾತಂತ್ರ್ಯದ ಹರಣ ಮತ್ತು ಸಾರ್ವಜನಿಕವಾಗಿ ಒಗ್ಗೂಡಿಸುವ ಹಕ್ಕಿಗಳ ಹರಣ ಇವುಗಳನ್ನು ಕಾಣುವಂತೆ ಮಾಡಿತು ಈ ಪ್ರಕಾರವಾಗಿ ರೀಚ್ ಟ್ಯಾಗ್ನವರು ಈ ಸೂಕ್ತ ಕ್ರಮವನ್ನು ಪರಿಗಣಿಸಲು ಕೈಗೊಂಡಾಗ ಚಳುವಳಿಯೊಂದು ಪ್ರಾರಂಭವಾಯಿತು ಮತ್ತು ಇಂಥದ್ದು ಪಿತೃಭೂಮಿಯಲ್ಲಿ ಆಗಾಗ್ಗೆ ಕಂಡುಬಂದಿದ್ದಿಲ್ಲ ಗ್ರಂಥಕರ್ತರುಗಳ ಸಂಪಾದಕರುಗಳ ಕಲಾವಿದರುಗಳ ವಿಶ್ವವಿದ್ಯಾನಿಲಯದ ಉಪಾಧ್ಯಾಯರುಗಳ ವಿದ್ಯಾರ್ಥಿಗಳ ಮತ್ತು ನಾಗರಿಕ ಭಿನ್ನಹಗಳು ಸಂಸತ್ತಿಗೆ ಹರಿದು ಬಂದವು ಸುಮಾರು ಒಂದೂವರೆ ಮಿಲಿಯನ್ ಸಹಿ ಪತ್ರಗಳು ಬಂದು ಸೇರಿದ ಸೇರಿದವೆಂದು ಖಚಿತಗೊಂಡಿದೆ